ಆನೆ ಹೋಗುವಾಗ ಶ್ವಾನ ಬೊಗಳಿದರೆ ಏನೂ ಆಗಲ್ಲ, ಸಿಟ್ಟನ್ನು ಸಿಟ್ಟಿನಿಂದ ಶಮನ ಮಾಡಲು ಆಗಲ್ಲ. ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಒಟ್ಟಾಗಿ ಸರ್ಕಾರ ತೆಗೆದುಕೊಂಡು ಹೋಗಲಿದೆ. ಮುಂದಿನ ದಿನದಲ್ಲಿ ಎಂಎಸ್ಗೆ ಬುದ್ಧಿ ಕಲಿಸುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಹೇಳಿದರು. ಸೋಮವಾರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ರಾಜ್ಯೋತ್ಸವದ ಪ್ರಶಸ್ತಿಯಲ್ಲೇ ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ವಿಚಾರ. ಈ ವರ್ಷ ನನಗೆ ಸಮಾಧಾನ ಇಲ್ಲ. ಕನಿಷ್ಠ 3 ಪ್ರಶಸ್ತಿಯಾದರೂ ಜಿಲ್ಲೆಗೆ ಸಿಗಬೇಕಿತ್ತು. ಮುಂದಿನ ವರ್ಷ ಇದನ್ನು ಸರಿಪಡಿಸುತ್ತೇನೆ. ಕನ್ನಡ ಪತ್ರಿಕೆ ಸಂಪಾದಕರು ಲೋಪಣ್ಣ ಅವ್ರಿಗೆ ದಿನ ಹೊಡಿತದೆ. ಕನ್ನಡ ಪತ್ರಿಕೆ ತೆಗೆದು ದಿನ ಒಂದು ಕಡೆ ಹೊಡೆದಿರ್ತದೆ. ದಿನ ಪೊಲೀಸ್ ಸ್ಟೇಷನ್ ಕರ್ನಾಟಕರ ಮಧ್ಯ ಭಾಷಾ ವೈಷಮ್ಯದ ವಿಷಯ ಬಿಟ್ಟು ಕ್ರಮ ಕೈಗೊಳ್ಳಲ್ಲ. ಅವರು ಸಾಮಾಜಿಕ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಸೇರಿದ್ದು ಮಾಡ್ತಾರೆ. ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತಲ್ಲ, ಅವರು ಕ್ರಮ ಕೈಗೊಳ್ಳಲ್ಲ. ನಾವು ಜೀವಂತವಾಗಿ ಇರ್ತೀವಿ ಅನ್ನೋ ಸಲುವಾಗಿ ಅವ್ರಿಗೆ ಅಸ್ತಿತ್ವವನ್ನು ತೋರಿಸೋ ಸಲುವಾಗಿ ಇಂಥ ಉಪಾಧ್ಯಾಯರು ಮಾಡ್ತಿರ್ತಾರೆ. ಅಂಥವ್ರಿಗೇನು ಬೆಲೆ ಕೊಡಬೇಕಾಗಿಲ್ಲ. ಆನೆ ಹೋಗುವಾಗ ಬಿಸಿ ಮುಟ್ಟಿಸಿದ್ರೆ ಹೆಂಗೆ ಬ್ಯಾನರ್ ಬರೀತಾರೆ, ಎ ಡಿ ಸಿ ಅವ್ರಿಗೆ ಅಪಮಾನ ಮಾಡ್ತಾರೆ, ಮನವಿ ಸ್ವೀಕರಿಸುವ ಅಧಿಕಾರಿಗಳಿಗೆ ಮಾಡ್ತಾರೆ. ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ಸಿಟ್ಟನ್ನು ಸಿಟ್ಟಿನಿಂದ ಶಮನ ಮಾಡಿ, ಬೆಂಕಿಯಿಂದ ಕಾನೂನು ಕ್ರಮ ತೆಗೆದುಕೊಳ್ಬೋದು. ನಾವು ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸರ್ ಸ್ವಲ್ಪ ಲೋಕ ಮಾಡ್ತೇವೆ. ಕರ್ನಾಟಕ ಸರ್ಕಾರ ಖಂಡಿತವಾಗಿ ಮಾಡ್ತಾರೆ. ಅವ್ರಿಗೆ ಮುಂದೆನ ಸಿಂದಗಿ ಮತ್ತು ಹಾನಗಲ್ ಎರಡೂ ಕ್ಷೇತ್ರಗಳಲ್ಲಿ ನಾನು ಪ್ರಚಾರ ಮಾಡ್ತೇನೆ. ಜನರ ನಾಡಿ ಎರಡೂ ಕ್ಷೇತ್ರಗಳ ಒಂದು ಸಿಂದಗಿಯಲ್ಲಿ ರಮೇಶ್. ಪ್ರತಿ 50 ಕಿಲೋಮೀಟರ್ಗೆ ಭಾಷೆ ಬದಲಾವಣೆ ಆಗುತ್ತೆ. ಅದನ್ನು ನೆಪ ಮಾಡಿ ಇಟ್ಟುಕೊಂಡು ಹೋರಾಟ ಮಾಡಬಾರದು. ನಾವು ಪಾಕಿಸ್ತಾನದ ಜತೆಗೆ ಕಚ್ಚಾಡಿದ ಹಾಗೆ ಕರ್ನಾಟಕ ಮಹಾರಾಷ್ಟ್ರ ಈ ರೀತಿ ಹೋರಾಟ ಇರಬಾರದು. ಪ್ರಾದೇಶಿಕ ಭಾಷೆ ಇಂದು ನಿನ್ನೆಯದು ಅಲ್ಲ, 2 ವರ್ಷದಿಂದ ಇದೆ. ಬೆಳಗಾವಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಮಾತೃಭಾಷೆ ಮನೆಯಲ್ಲಿ ಇರಲಿ, ಕೆಲ ಕಿಡಿಗೇಡಿಗಳು ಜೀವಂತವಾಗಿ ಇರಲು ಉಪದ್ಯಪಿ ಮಾಡುತ್ತಾರೆ. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.